ನಮಸ್ತೆ ಗೆಳೆಯರೆ ನಿಮಗೆಲ್ಲ ಒಂದು ವಿಶೇಷ ವಿಚಾರವನ್ನು ತಿಳಿಸಲು ಇಚ್ಛಿಸುತ್ತೇನೆ ನಮ್ಮ ಅದೃಷ್ಟವೋ ಏನೋ ನಮ್ಮ ರಾಜ್ಯಧಾನಿ ಬೆಂಗಳೂರು ನಗರಕ್ಕೆ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಬೆಟ್ಟ ಇದೆ ಅತಿ ಸುಂದರ ಬೆಟ್ಟ ಆ ಬೆಟ್ಟ ತುಮಕೂರು ಮತ್ತು ಬೆಂಗಳೂರಿನ ಹೆದ್ದಾರಿಯಲ್ಲಿ ಕಂಡುಬರುತ್ತದೆ ಅದೇ ಹೆದ್ದಾರಿಯಲ್ಲಿ ನೀವು ವಾಹನದಲ್ಲಿ ಚಲಿಸುವಾಗ ಬೆಂಗಳೂರಿನಿಂದ ತುಮಕೂರಿಗೆ ಹೋಗುವಾಗ ಎಡಕ್ಕೆ ತಿರುಗಿ ನೋಡಿದ್ರೆ ನೆಲಮಂಗಲದ ಆಚೆ ದಾಬಸ್ಪೇಟೆಯಿಂದ ನಿಮಗೆ ನಂದಿಯೇ ಸಾಕ್ಷಾತ್ ಆಕಾಶದತ್ತರಕ್ಕೆ ಕುಳಿತಿದೆಯೇನೋ ಎಂಬಂತೆ ಕಾಣುತ್ತದೆ ಅಷ್ಟೇನಾ ಇದೇನೋ ಕಾಕತಾಳೀಯ ಇರಬಹುದು ಅಂದ್ಕೊಂಡ್ರೆ ಅದೇ ಬಿಟ್ಟ ತುಮಕೂರು ತಲುಪುವಷ್ಟರಲ್ಲಿ ಉತ್ತರ ದಿಕ್ಕಿನಿಂದ ಶಿವಲಿಂಗದ ಆಕೃತಿ ಕಾಣುತ್ತೆ ಅದೇ ಬೆಟ್ಟ ಕುಣಿಗಲ್ ಕಡೆಯಿಂದ ನೋಡಿದ್ರೆ ಗಣೇಶನ ಆಕೃತಿ ದಾಬಸ್ಪೇಟೆಯ ವಿರುದ್ಧ ದಿಶೆಯಲ್ಲಿ ನಾಗನ ಹಾಗೆ ಕಾಣುತ್ತದೆ ಬೆಟ್ಟ ಹತ್ತುವಾಗ ಪಾರ್ವತಿ ತಾಯಿ ಸೆರಗು ಗಾಳಿಯಲ್ಲಿ ಹಾರಿಸಿಕೊಂಡು ಶಿವನ ಕಡೆ ನೋಡುತ್ತಿದ್ದಾಳೇನೋ ಎನ್ನುವ ಭಾವನೆ ರಾತ್ರಿ ಚಂದ್ರನ ನೆರಳಿನಲ್ಲಿ ಕಾಣುತ್ತದೆ ಯಾವುದೇ ಬೆಟ್ಟ ಅನೇಕ ತೀರ್ಥ ತಗಳನ್ನು ಗಂಗೆಯ ಹಾಗೆ ಹೊಂದಿರುವ ಶಿವಗಂಗಾ ಬೆಟ್ಟ ಕೆಂಪೇಗೌಡರಿಗೆ ಪ್ರೇರಣಾದಾಯಕ ಬೆಟ್ಟ ಬೆಂಗಳೂರಿಗೂ ಈ ಬೆಟ್ಟಕ್ಕೂ ಒಂದು ಸಂಬಂಧ ಇದೆ ಗೌತಮ ಮಹಾಮುನಿ ಸುಮಾರು ಹನ್ನೆರಡು ಲಕ್ಷ ವರ್ಷಗಳಿಗೂ ಮುಂಚೆ ಕೃತಿಯುಗದ ಆರಂಭದಲ್ಲಿ ತ್ರಿಕಾಲ ಪೂಜೆ ಮಾಡ್ತಿದ್ದರು ಶಿವ ನಿರ್ಮಿಸಿದ ಕಾಯಕ ಪ್ರತೀಕವಾದ ಶಿವಲಿಂಗಕ್ಕೆ ಆ ತ್ರಿಕಾಲ ಪೂಜೆ ವಾರಣಾಸಿಯ ವಿಶ್ವನಾಥನಿಗೆ ಅಲ್ಲಿಂದ ಮನೋವೇಗದಲ್ಲಿ ಭೂಗರ್ಭದಲ್ಲಿ ಗುಹಾಂತರ ಮಾರ್ಗದಲ್ಲಿ ಬಂದು ಬೆಂಗಳೂರಿನ ಗವಿ ಗಂಗಾಧರೇಶ್ವರನಿಗೆ ಮಧ್ಯಾಹ್ನ ಪೂಜೆ ಸಂಜೆ ಶಿವಗಂಗೆಯಲ್ಲಿ ಗವಿ ಗಂಗಾಧರೇಶ್ವರನ ಪೂಜೆ ಮಾಡ್ತಿದ್ರು ಇದನ್ನು ತ್ರಿಕಾಲ ತ್ರಿಕಾಲವಂದ್ಯ ತ್ರಿಕಾಲ ಸಂಧ್ಯಾ ತ್ರಿಕಾಲ ಪೂಜೆ ಅಂತ ಕರೀತಾರೆ ಹೀಗೆ ಮಾಡೋದಕ್ಕೆ ಅವರು ಬಳಸಿದ್ದು ಗುಹಾಂತರ ಮಾರ್ಗಗಳು ಅಂತ ಆ ಗುಹೆಗಳು ಕೂಡ ನಿಮಗೆ ಬೆಂಗಳೂರಿನಲ್ಲೂ ಕಂಡು ಬರುತ್ತೆ ಶಿವಗಂಗಾ ಬೆಟ್ಟದಲ್ಲೂ ಕಂಡು ಬರುತ್ತೆ ಶಿವಗಂಗಾ ಬೆಟ್ಟ ಪ್ರದಕ್ಷಿಣೆ ಹಾಕುವಾಗ ನಿಮಗೆ ಮೈಥಿಲಿ ತೀರ್ಥ ಮುದ್ಗಲ ತೀರ್ಥ ಮುಂತಾದ ಅನೇಕ ತೀರ್ಥಗಳು ಕಂಡು ಬರುತ್ತೆ ಪ್ರದಕ್ಷಿಣೆ ಹಾಕುವಾಗ ಉತ್ತರ ದಿಕ್ಕಿನಿಂದ ಶಿವಗಂಗಾ ಬೆಟ್ಟ ಶಿಖರವು ಕೇಸರಿ ಅಂದರೆ ಸಿಂಹದ ಹಾಗೆ ಕಾಣುತ್ತೆ ಗರ್ಜನೆ ಮಾಡುತ್ತಿರುವ ಸಿಂಹದ ಹಾಗೆ ಕಾಣುತ್ತೆ ಅನೇಕ ರೂಪಗಳನ್ನು ಹೊಂದಿರುವ ಶಿವಗಂಗಾ ಬೆಟ್ಟಕ್ಕೆ ಜೀವ ಇದೆ ದ್ವಾಪರ ಯುಗದಲ್ಲಿ ಕೃಷ್ಣ ಅರ್ಜುನರು ಇಲ್ಲಿ ಬಂದಿದ್ರಂತೆ ರಾಮ ಲಕ್ಷ್ಮಣನೊಡನೆ ಅನೇಕ ವಾನರರ ಜೊತೆ ಹಂಪಿಯಿಂದ ರಾಮೇಶ್ವರದ ಕಡೆ ಹೋಗಬೇಕಾದ್ರೆ ಶಿವಗಂಗಾ ಬೆಟ್ಟದ ಮೇಲೆ ತಂಗಿದ್ರಂತೆ ಶಿವಗಂಗಾ ಬೆಟ್ಟ ಹತ್ತುವಾಗಲೇ ನಿಮಗೆ ಪಾತಾಳ ಗಂಗೆ ಸಿಗತ್ತೆ ಪರ್ವತವರ್ಧಿನಿ ಹೊನ್ನಾದೇವಿಯ ಹಿಂಭಾಗದಲ್ಲಿ ಮೈಸೂರಿನಲ್ಲಿ ಮಹಿಷಾಸುರ ಮರ್ದನೆ ಮಾಡಿದ ಚಾಮುಂಡೇಶ್ವರಿ ರಕ್ತ ಬೀಜಾಸುರನ್ನ ಕೊಲ್ಲಲು ಹೋದಾಗ ಅವನ ರಕ್ತದ ಪ್ರತಿ ಕಣದಲ್ಲೂ ಸಾವಿರಾರು ರಕ್ತ ಬೀಜರು ಹುಟ್ಟುಕೊಂಡಾಗ ಆ ರಕ್ತ ನೆಲಕ್ಕೆ ಬಿದ್ದರೆ ತಾನೇ ಹೀಗೆ ಅಕ್ಷಯವಾಗಿ ರಕ್ತ ಬೀಜರು ಹುಟ್ಟುವುದು ಅಂತ ಹೇಳಿ ಆ ಖಡ್ಗದಿಂದ ಭೇದಿಸಿ ತೆಗೆದ ಜಲವೇ ಪಾತಾಳ ಗಂಗೆ ಪಾತಾಳ ಗಂಗೆ ನೀವು ಹೋದರೆ ಗೊತ್ತಾಗುತ್ತೆ ಕಡ್ ಖಡ್ಗದಿಂದ ಛೇದಿಸಿದ ಹಾಗೆ ಇದೆ ಆ ಗಂಗೆಯ ನೀರಲ್ಲಿ ಖಡ್ಗವನ್ನು ತೊಳಿತಾರಂತೆ ಹೀಗೆ ಶಿವಗಂಗಾ ಬೆಟ್ಟದ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಪಾತಳ ಗಂಗೆ ಹಿಂದೆ ಅನೇಕ ಋಷಿಮುನಿಗಳು ತಪಸ್ಸು ಮಾಡಿದ ಗುಹೆಗಳಿವೆ ಶಂಕರ ತೀರ್ಥ ಇದೆ ಪ್ರತಿ ವರ್ಷ ಹೊನ್ನಾದೇವಿ ಜಾತ್ರೆಯಲ್ಲಿ ಒನಕೆ ಚಿಗುರುತ್ತದೆ ಹೊರಳು ಕಲ್ಲು ತೀರ್ಥ ಅಂತ ಒಂದಿದೆ ಮೇಲೆ ಆ ಹೊರಳು ಕಲ್ಲು ತೀರ್ಥದಲ್ಲಿ ಕೆಲವರಿಗೆ ಹರಿತಾ ಇರುವಂತಹ ನೀರು ಆ ಕಲ್ಲಿನ ಒಂದು ರಂಧ್ರದಲ್ಲಿ ಕಾಣುತ್ತೆ ಕೆಲವರಿಗೆ ಕೈಗೆ ನೀರು ಸಿಗುತ್ತೆ ಕೆಲವರಿಗೆ ಸಿಗೋದಿಲ್ಲ ತುಂಬಾ ಅದ್ಭುತವಾದಂತಹ ತೀರ್ಥ ಹೊರಳುಕಲ್ಲು ತೀರ್ಥದ ಹಿಂಭಾಗ ಕುಂಬಾವತಿ ತೀರ್ಥ ಇದೆ ಅಲ್ಲಿಂದ ಕುಮದ್ವತಿ ನದಿ ಹುಟ್ಟತ್ತೆ ಹೀಗೆ ತೀರ್ಥ ಅನೇಕ ತೀರ್ಥಗಳನ್ನ ಹೊಂದಿದೆ ಅಷ್ಟೇ ಅಲ್ಲ ವಿವಿಧ ಬಸವಗಳನ್ನು ಹೊಂದಿದೆ ದ್ವಾರ ಬಸವ ಎಮ್ಮೆ ಬಸವ ಆನೆ ಬಸವ ತಿರುಗು ಬಸವ ಸುತ್ತು ಬಸವ ಅಂತ ಒಂದೊಂದು ಒಂದೊಂದು ಬೃಹದಾಕಾರದಲ್ಲಿದೆ ತುಂಬ ಸುಂದರ ಬೆಟ್ಟ ಅದೇ ಬೆಟ್ಟದ ಮೇಲೆ ಕಂಡುಬರುವ ಇನ್ನೊಂದು ಯಾರಿಗೂ ತಿಳಿಯದೊಂದು ವಿಶೇಷ ಕ್ಷೇತ್ರ ಇದೆ ಅದ್ಭುತ ತಪಸ್ವಿ ತಾಣ ಇದೆ ಅದೇ ಕುಂಭಾವತಿ ತೀರ್ಥದಿಂದ ಮೇಲೆ ಹತ್ತುವ ಸಮಯದಲ್ಲಿ ಕಂಡುಬರುವಂತಹ ಈ ತ್ರಿಕೋನ ಬಂಡೆ ತ್ರೈಲೋಕ್ಯಮೋಹಿನಿ ಬಂಡೆ ಇಲ್ಲಿ ನೀವು ಧ್ಯಾನಾಸಕ್ತರಾಗಿ ಕೂತ್ರೆ ಸಾಕು ಅದ್ಭುತವಾದ ಧ್ಯಾನಕ್ಕೆ ನೀವು ಹೊರಳುತ್ತೀರಿ ತ್ರೈಲೋಕ್ಯ ಮೋಹಿನಿ ಮೂರು ಕೋನಗಳನ್ನು ಹೊಂದಿದೆ ಕ್ಷರ ಅಕ್ಷರ ಪುರುಷೋತ್ತಮ ಅಂತ ಆ ಮೇಲ್ಗಡೆ ಇರುವ ಕೋನನೇ ಪುರುಷೋತ್ತಮ ಮುಕ್ತಿಕಾರಕವಾದ ಒಂದು ಕೋನ ಅದು ಅದಕ್ಕೆ ಆ ಕೋನಕ್ಕೆ ನೆತ್ತಿ ಬರುವ ಹಾಗೆ ಮಾಡಿದ್ರೆ ಅಕ್ಷರಾನೂ ಬೇಡ ಅಕ್ಷರಾನೂ ಬೇಡ ಸ್ವರ್ಗನು ಬೇಡ ನರಕನು ಬೇಡ ಸೀದ ಮುಕ್ತಿಯನ್ನು ಪಡೆಯುವಂತಹ ಒಂದು ದಾರಿ ಅದಾಗಿದೆ ಈ ಬಂಡೆನ ತ್ರೈಲೋಕ್ಯ ಮೋಹಿನಿ ಬಂಡೆ ಅಂತಾರೆ ಅನೇಕ ಸಲ ಅಹೋರಾತ್ರ ಇಲ್ಲಿಗೆ ಹೋದಾಗೆಲ್ಲ ಈ ಬಂಡೆಯ ತಪ್ಪಲಲ್ಲಿ ಸ್ವಲ್ಪ ಹೊತ್ತು ಕೂತು ಹೋಗುವುದು ಅಭ್ಯಾಸ ಶಿವಗಂಗಾ ಬೆಟ್ಟದ ಬಗ್ಗೆ ಎಷ್ಟು ಹೇಳಿದ್ರು ಎಷ್ಟು ರಾತ್ರಿಗಳು ಎಷ್ಟು ದಿನಗಳು ಹೇಳಿದ್ರು ಸಾಲದಿಲ್ಲ ಹೆಜ್ಜೆ ಹೆಜ್ಜೆಗೊಂದು ಕತೆ ಕಣ ಕಣಕ್ಕೂ ಒಂದು ವಿಚಾರ ನೀವೆಲ್ಲ ಹೋಗಿ ಬನ್ನಿ ಧನ್ಯವಾದ ಅಹೋರಾತ್ರ